ಹೋಟೆಲ್ಗೆ ಹೋಗೋ ಮುನ್ನ ಜೇಬು ಗಟ್ಟಿಯಾಗಿದೆಯಾ? ಯಾಕಂದ್ರೆ ಇನ್ ಮುಂದೆ ಹೋಟೆಲ್ಗೆ ಕಾಲಿಡೋ ಮುನ್ನ ಎಚ್ಚರಿಕೆ ವಹಿಸಬೇಕಾಗಿದೆ. ದರ ಏರಿಕೆ ಆಗ್ತಾ ಇದೆ. ಏಪ್ರಿಲ್ 2ನೇ ವಾರದಿಂದ ಹೋಟೆಲ್ ಊಟ ತಿಂಡಿ ದುಬಾರಿನ ಬೆಲೆ ಏರಿಕೆ ಸರಿದೂಗಿಸಲು ಊಟ ತಿಂಡಿ ದರ ಹೆಚ್ಚಳವಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ದರ ಏರ್ತಲೇ ಇದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಿಂದಾಗಿ ಹೋಟೆಲ್ಗಳಿಗೆ ಬರೆ ಬಿದ್ದಂತಾಗಿದೆ. ಈಗ ಅದರ ಹೊರೆ ಹೋಟೆಲ್ ಗ್ರಾಹಕರ ಮೇಲೆ ಬೀಳಲಿದೆ. 10% ದರ ಏರಿಸೋದಕ್ಕೆ ಹೋಟೆಲ್ ಮಾಲೀಕರ ನಿರ್ಧಾರ. ಇವತ್ತು ಮತ್ತೊಂದು ಸಭೆ ನಡೆಸಿ ಅಧಿಕೃತ ಘೋಷಣೆ ಮಾಡಲಿದ್ದಾರೆ. ಪ್ರತಿ ಆಹಾರ ತಿನಿಸಿನ ಮೇಲೆ 10% ದರ ಏರಿಕೆಯಾಗುತ್ತಾ? ಊಟ ತಿಂಡಿ, ಕಾಫಿ, ಟೀ, ಚಾಟ್ಸ್ನ ದರ ಮತ್ತಷ್ಟು ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆಯಾಗೋದು ನಿಶ್ಚಿತ. 10% ದರ ಏರಿಸೋದಕ್ಕೆ ಹೋಟೆಲ್ ಮಾಲೀಕರು ನಿರ್ಧರಿಸಿದ್ದು. ಈ ಬಗ್ಗೆ ಇವತ್ತು ಮತ್ತೊಂದು ಸಭೆ ನಡೆಸಿ ಆ ಬಳಿಕ ಅಧಿಕೃತ ಘೋಷಣೆ ಮಾಡಲಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗ್ತಲೇ ಇದೆ. ಅಡುಗೆ ಎಣ್ಣೆ ದರ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರ ಅಂತೂ ಏರಿಕೆಯಾಗಿದ್ದರಿಂದ ಹೋಟೆಲ್ಗಳಿಗೆ ಬರೆ ಬಿದ್ದಂತಾಗಿದೆ. ಹೀಗಾಗಿ ಅದರ ಹೊರೆಯನ್ನು ಈಗ ಗ್ರಾಹಕರ ಮೇಲೆ ಹೊರಿಸೇ ಹೊರಿಸುತ್ತಾರೆ. 10% ದರ ಏರಿಸುವಂತಹ ನಿರ್ಧಾರಕ್ಕೆ ಬಂದಿದ್ದು. ಈ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ. ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಎಲ್ಲದರ ದರ ಏರಿಕೆಯಾಗ್ತಾ ಇತ್ತು, ಅದರ ಪರಿಣಾಮವಾಗಿ ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು ಕೂಡ ಇನ್ನಷ್ಟು ದುಬಾರಿ ಆಗುತ್ತೆ ಅಂತ ಊಹಿಸಲಾಗಿತ್ತು. ಆ ದಿನ ಬಂದೇ ಬಿಡ್ತಾ ಹಾಗಿದ್ರೆ ಏನ್ ನಿರ್ಧಾರ ಆಗಿದೆ? ಪ್ರತಿಮಾ, ಹೌದು, ಕಳೆದ ಹಲವಾರು ದಿನಗಳಿಂದಲೂ ಕೂಡ ಹೋಟೆಲ್ ತಿಂಡಿ ತಿನಿಸುಗಳ ದರ ಜಾಸ್ತಿ ಆಗತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಯಾಕಂತಂದರೆ ಒಂದು ಕಡೆ ಖಾದ್ಯ ತೈಲ ಜೊತೆಗೆ ತೈಲೋತ್ಪನ್ನಗಳ ದರ ಏನು ಜಾಸ್ತಿಯಾಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ನ ಊಟ ತಿಂಡಿ ಇರ್ಬೋದು ಎಲ್ಲ ತಿನಿಸುಗಳ ದರವೂ ಕೂಡ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಇತ್ತು. ಆದರೆ ಎಲ್ಲಿ ಗ್ರಾಹಕರಿಗೆ ಹೊರೆಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಏನು ಮಾತುಕತೆ ಮಾಡ್ತಾನೆ ಇದ್ದರು, ಯಾವಾಗ ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಮಾತುಕತೆ ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಹೋಟೆಲ್ ಮಾಲೀಕರ ಸಂಘದ ಅಂದರೆ ಉದ್ಯಮಿಗಳು ಎಲ್ಲರೂ ಹೋಟೆಲ್ ಉದ್ಯಮಿಗಳು ಎಲ್ಲರೂ ಕೂಡ ಇವತ್ತೊಂದು ಸಭೆಯನ್ನು ಸೇರೋರಿದ್ದಾರೆ. ಸಂಜೆ ನಡೆಯುವಂತಹ ಸಭೆಯಲ್ಲಿ ಈ ಒಂದು ನಿರ್ಧಾರ ಕೂಡ ಹೊರಬೀರಲಿದೆ. ಹಾಗಾಗಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥದ್ದು ಕೂಡ ಆಗಲೇ ನಿರ್ಧಾರ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಒಂದು 10% ಜಾಸ್ತಿ ಆಗುವಂತಹ ಸಾಧ್ಯತೆ ನಿಶ್ಚಲವಾಗಿರುವಂಥದ್ದು. ಯಾಕಂತಂದರೆ ಇದುವರೆಗೂ ಕೂಡ ಗ್ರಾಹಕರ ಮೇಲೆ ಈ ಒಂದು ಹೊರೆಯನ್ನು ಹಾಕಬಾರ್ದು ಅನ್ನುವಂಥದ್ದು ಇತ್ತು. ಆದರೆ ಈಗ ವಿಧಿ ಇಲ್ಲದೆ ಆ ಒಂದು ಹೊರೆಯನ್ನು ಹಾಕಲೇಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಸೊ ನಮ್ಮ ಜೊತೆಗೆ ಈಗ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರೋ ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರನ್ನ ಕೇಳೋಣ, ಯಾವ ರೀತಿ ಇರುತ್ತೆ ಈ ಒಂದು ದರ ಹೇಗೆ ಜಾಸ್ತಿ ಆಗುತ್ತೆ ಅಂತಂದರೆ. ಸರ್, ಇವತ್ತು ಸಂಜೆ ಒಂದು ಸಭೆ ಕೂಡ ಕರೆದಿದ್ದೀರಿ, ಆ ಸಭೆಯಲ್ಲಿ ಯಾವ ರೀತಿ ಈ ಒಂದು ದರ ಏರಿಕೆಯ ಬಗ್ಗೆ ಯಾವ ರೀತಿ ಸಭೆಯಲ್ಲಿ ಚರ್ಚೆ ಆಗ್ಬೋದು? ಈಗ ನಮ್ಮ ಉದ್ದೇಶ ಏನಂದರೆ ಜಾಸ್ತಿ ಮಾಡೋದೇ ನಮ್ಮ ಒಂದು ಹ್ಯಾಬಿಟ್ ಅಲ್ಲ, ದರ ಜಾಸ್ತಿ ಮಾಡೋದು ಈಗ ಅನಿವಾರ್ಯ. ಈಗ ಗ್ಯಾಸು ಕಳೆದ ವರ್ಷಕ್ಕಿಂತ ಡಬಲ್ ಆಗಿದೆ. ಈಗ 2300 ಚಿಲ್ಲರೆ ಗ್ಯಾಸ್ ರೇಟ್ ಆಗಿದೆ. ಇದು ಒಂದು ಹೋಟೆಲಲ್ಲಿ ಮೇಜರ್ ಗ್ಯಾಸ್ ಖರ್ಚು ಬರುತ್ತೆ. ಯಾಕಂದರೆ ಒಂದು ಸಿಲಿಂಡ್ರಿಗೆ ಇಷ್ಟು ಅಂದಮೇಲೆ ಒಂದು 10,000 ರೂಪಾಯಿವರೆಗೆ ಒಂದು 4 ಸಿಲಿಂಡ್ರ್ ಗ್ಯಾಸ್ ಖರ್ಚು ಮಾಡಿದರೆ 10,000 ರೂಪಾಯಿ ಆಗೇ ಆಗುತ್ತೆ. ನಮಗೆ ಬೇರೆ ಆದರೆ ಆಲ್ಟರ್ನೇಟಿವ್ ಯಾವುದು ಇರೋಲ್ಲ. ಗ್ಯಾಸ್ ಬದಲು ಇನ್ನೇನಾದರೂ ಯೂಸ್ ಮಾಡೋಣ ಅಂದರೆ ಆಗಲ್ಲ. ಆದ್ದರಿಂದ ಈ ಗ್ಯಾಸ್ ದರ ಏನು, ಒಂದು ದಿವಸಕ್ಕೆ ಒಂದು 3 ಸಿಲಿಂಡ್ರ್ ಖರ್ಚು ಮಾಡುವವರಿಗೆ ಒಂದು 900,000 ರೂಪಾಯಿವರೆಗೆ ಖರ್ಚು ಎಕ್ಸ್ಟ್ರಾ ಬರುತ್ತಲ್ಲ. ಇದನ್ನು ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಬೋದು ಅಂತ. ಏನು ಯಾವುದಾದ್ರೂ ಈ ಒಂದೊಂದು ಐಟಮ್ ಮೇಲೆ ನಾವು ಒಂದು 10 ಪೈಸಾ 20 ಪೈಸಾ ಜಾಸ್ತಿ ಮಾಡಿದರೆ ಜನರಿಗೇನು ತೊಂದರೆ ಆಗಲ್ಲ. ಸಾಧ್ಯವಾದಷ್ಟು ಜನರಿಗೂ ತೊಂದರೆ ಆಗದಿದ್ದಾಗೆ ನಾವು ದರ ಜಾಸ್ತಿ ಮಾಡ್ತೇವೆ, ಮಾಡಲೇಬೇಕಾಗುತ್ತೆ. ಆದರೆ ದರ ಜಾಸ್ತಿ ಮಾಡಿದಾಗ ಮತ್ತೆ ಈ ನಿಮ್ಮಲ್ಲಿ ಒಂದು ಕ್ವಶನ್ ಇದೆ, ದರ ಕಮ್ಮಿ ಆದರೆ ಮಾತ್ರ ಹಾಗೆ ಉಳ್ಕೊತದಲ್ಲ ಅಂತ. ನಾವು ಯಾವಾಗಲೂ ಇದನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಂದು ದರ ಜಾಸ್ತಿ ಆದರೆ ಅದು ಕಮ್ಮಿ ಆಗುವ ಹೊತ್ತಿಗೆ ಇನ್ನು 3 ದರ ಜಾಸ್ತಿ ಆಗಿರುತ್ತೆ. ಮತ್ತು ಈ ರೈತರು ಬೆಳೆಯುವಂಥ ಎಲ್ಲ ಪದಾರ್ಥಗಳಿಗೂ ಮೇಜರು ಮಾರ್ಕೆಟಿಗು ಹೋಟೆಲಿಯರ್. ಅದರಿಂದ ಅವರಿಂದ ನೇರವಾಗಿ ರೈತರು ನಮ್ಮ ಹೋಟೆಲ್ಗಳಿಗೆ ಪದಾರ್ಥಗಳು ಕೊಟ್ಟರೆ ನಿಜವಾಗಿ ಕೆಲವು ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗುತ್ತೆ. ಇದು ನಾವು ಬಜಾರ್ನಲ್ಲಿ ಪರ್ಚೇಸ್ ಮಾಡಬೇಕು, ಇದರಿಂದ ಎಲ್ಲ ರೇಟುಗಳು ಜಾಸ್ತಿ ಆಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಹೇಳೋದು, ಗ್ರಾಹಕರಿಗೆ ತೊಂದರೆ ಆಗದಿದ್ದಾಗೆ
ಏನೋ ಒಂದು ದೋಸೆಗೆ ಒಂದು 10 ಪೈಸ, ಇಡ್ಲಿಗೆ 10 ರೂಪಾಯಿ, ದೋಸೆ ಈಗ 50 ರೂಪಾಯಿ ಇದ್ರೆ ಒಂದು 52 ರೂಪಾಯಿ ಈ ಥರ, ಇಡ್ಲಿ ಒಂದು 20 ರೂಪಾಯಿ ಅಥವಾ 25 ರೂಪಾಯಿ ಇದ್ರೆ ಒಂದು 3 ರೂಪಾಯಿ, 23 ರೂಪಾಯಿ, 28 ರೂಪಾಯಿ ಈ ಥರ ಮಾಡಬೇಕು ಅಂತಿದ್ದೇವೆ. ಜಾಸ್ತಿ ಏನು ಮಾಡೋದಿಲ್ಲ. ಮತ್ತು ಪರ್ಸೆಂಟೇಜ್ ಲೆಕ್ಕದಲ್ಲಿ ಒಂದು 5% 10% ಒಳಗೆ ಮಾಡೋದು. ಆದ್ದರಿಂದ ಇದನ್ನು ಗ್ರಾಹಕರು ಕೂಡ ಗಮನಿಸಬೇಕು. ಸರ್ಕಾರ ಇದಕ್ಕೇನಾದ್ರು ಕ್ರಮ ತಗೊಳ್ಳೋದು ಆದರೆ ಹೋಟೆಲ್ ಉದ್ಯಮಕ್ಕೂ ಭಾಳ ಕಷ್ಟ ಆಗುತ್ತೆ. ಈ ಜನರು ಬಡ್ರ ಜನರು ಹೋಟ್ಲಿಗೆ ಬರೋದು ಕಮ್ಮಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ತೈಲ ದರ ಏನು ಕಡಿಮೆ ಆಗ್ತಾ ಇದ್ದ ಹಾಗೆ, ಅಂದರೆ ಈಗಾಗಲೇ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ, ಸೊ ಅದು ಏನಾದರೂ ಕಡಿಮೆ ಆದರೆ ಮತ್ತೆ ಈ ಒಂದು ದರವೂ ಕೂಡ ಕಡಿಮೆ ಮಾಡಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕಂತಂದರೆ ಈಗಾಗಲೇ ಗ್ರಾಹಕರು ಕೂಡ ಕಡಿಮೆ ಆಗ್ತಾ ಇದ್ದಾರೆ, ಬರುವಂತಹ ಜನರು ಕೂಡ ಕಡಿಮೆ ಆಗ್ತಾ ಇದ್ದಾರೆ, ಮತ್ತೆ ಏನಾದ್ರು ದರ ಏರಿಕೆ ಆದರೆ ಎಲ್ಲಿ ಗ್ರಾಹಕರಿಗೆ ಹೊರೆ ಆಗುತ್ತೋ, ಹೊಡೆತ ಬೀಳುತ್ತೋ, ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಹೊರೆ ಆಗಬಾರ್ದು. ಹಾಗಾಗಿ ಎಷ್ಟು ಒಂದು ರೇಂಜಿಗೆ ಒಂದು 5 ರೂಪಾಯಿಯಷ್ಟು ಮಾತ್ರ ಜಾಸ್ತಿ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇವತ್ತಿನ ಸಭೆಯಲ್ಲಿ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.